ಸಮೀಪವಿರುವ ಬಾಳೆಕುಂದ್ರಿ ಗ್ರಾಮದಲ್ಲಿ ಶ್ರೀ ಪಂತ ಬಾಳೆಕುಂದ್ರಿ ಮಹಾರಾಜರ 119ನೆಯ ಪುಣ್ಯತಿಥಿ ಮಹೋತ್ಸವ 3 ದಿನಗಳ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಅದ್ದೂರಿಯಾಗಿ ಸಾಂಕೇತಿಕವಾಗಿ ಕೊನೆಗೊಂಡಿತು. ಅಕ್ಟೋಬರ್ 18ರಿಂದ 20ರವರೆಗೆ ನಡೆದ ಈ ಉತ್ಸವದಲ್ಲಿ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಸಾವಿರಾರು ಭಕ್ತರು ಪಾಲ್ಗೊಂಡಿದ್ದು ಭಕ್ತಿ ವಾತಾವರಣದಿಂದ ಸಮಸ್ತ ಪ್ರದೇಶ ಪಾವನಗೊಂಡಿತು. ಅಕ್ಟೋಬರ್ 18ರಿಂದ ಪ್ರೀತಿ ಧ್ವಜಾರೋಹಣದೊಂದಿಗೆ ಈ ಉತ್ಸವಕ್ಕೆ ಚಾಲನೆ ನೀಡಲಾಯಿತು. ಬೆಳಗಾವಿಯಿಂದ ಪಂತ ಬಾಳೆಕುಂದ್ರಿಯವರೆಗೆ ಪ್ರೀತಿ ಧ್ವಜ ಮೆರವಣಿಗೆ ಅದ್ದೂರಿಯಾಗಿ ನಡೆಯಿತು. ಸಾವಿರಾರು ಭಕ್ತರ ಸಾನ್ನಿಧ್ಯದಲ್ಲಿ ಧಾರ್ಮಿಕತೆಯಿಂದ ತುಂಬಿದ ವಾತಾವರಣ ಕಂಡುಬಂತು. आज हा श्री पंत महाराज बाळेकुंद्रि 119वा सुरुवात झालेली आहे. कालपासून 18-19 दिवसाचा उत्सव असतो. काल 18 तारखेला सकाळी 8 वाजता मेहमानी श्री पंत महाराजकडून श्री देवघर मिळवून निघालो होतो. त्यानंतर संध्याकाळी 8 वाजता आपला प्रेमध्वज आरोहण झालेल्या उत्सवाला सुरुवात झाली आणि सकाळी 5 वाजता पुण्यस्मरण झालं आणि त्यानंतर सकाळी 7 वाजता आमची श्रीराम पंतवाड्यातून ही पालखी निघाली आणि साधारणतः काही 2 प्रणी म्हणा 4 वाजता आपली मूर्ती प्रतिष्ठापना झाली आणि आता ती आपण 12 दिवस आपली पुण्यनिधी उत्सवाची 3 वेळा चाललेल्या आहेत. मंदिराला जे प्रदक्षिणा चालली आहे आणि उद्या सकाळी आमचा हा महाप्रसाद आहे आणि साधारणतः 4 टप्प्यामध्ये हा महाप्रसाद केला जाणार आहे. त्यामुळे या महाप्रसाद कट्ट्याच्या पाठीमुच्या चेहऱ्याला 4 टप्प्यापर्यंत आणि 1 पंगत सीतामढी उद्या तिथे पकडण्यात येईल आणि साधारणतः सायंकाळी 10 वाजतावरती पालखी होऊन हा उत्सव समाप्त होईल. श्री गुरुदेवा. ಇನ್ನು ಈ 3 ದಿನಗಳ ಧಾರ್ಮಿಕ ಉತ್ಸವದಲ್ಲಿ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಸುಮಾರು 80,000ರಿಂದ 90,000 ಭಕ್ತ ಜನರು ಶ್ರೀ ಪಂತ ಬಾಳೆಕುಂದ್ರಿ ಮಹಾರಾಜರ ದರ್ಶನವನ್ನು ಪಡೆದರು. ಭಕ್ತಿ ಸಂಸ್ಕಾರ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ನಡುವೆ ನಡೆದ ಈ ಉತ್ಸವ ಭಕ್ತರ ಮನಸ್ಸಿನಲ್ಲಿ ಅಜರಾಮರವಾಗಬೇಕೆಂಬ ಅನುಭವ ನೀಡಿತು. ರವಿ ಪಾಟೀಲ್, ಕೆಎಂಎಂ ಕನ್ನಡ, ಚಂದಗಡ್. ಉತ್ತರ ಕರ್ನಾಟಕದ ಹೆಮ್ಮೆಯ ಪುತ್ರ, ಬಡವರ ಆಶಾ ಕಿರಣ, ಶಿಕ್ಷಣ ಪ್ರೇಮಿ, ಸಹಕಾರಿ ಧುರೀಣ, ಸ್ನೇಹ ಜೀವಿ, ಪ್ರಖರ ವಾಗ್ಮಿ, ನೆಚ್ಚಿನ ನಾಯಕರು, ಜನಪ್ರಿಯ ಲೋಕಸಭಾ ಮಾಜಿ ಸದಸ್ಯರು ಹಾಗೂ ಬೆಳಗಾವಿ ಡಿಸಿಸಿ ಬ್ಯಾಂಕ್ನ ಮಾಜಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ರಮೇಶ್ ವಿ ಕತ್ತಿಯವರಿಗೆ 61ನೆಯ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಬಸವರಾಜ್ ಗಂಗನವರ್, ಪ್ರಥಮ ದರ್ಜೆ ಗುತ್ತಿಗೆದಾರರು ಹುಕ್ಕೇರಿ.